ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾರೆ ಫುಡ್ ಲೊಕೇಶನ್ಸ್. ಎಲ್ಲರೂ ಇದರ ಚೆನ್ನಾಗಿರೋ ಅನ್ಕೊಂಡಿದ್ದೀನಿ, ನಾನು ಕೂಡ ಸೂಪರ್ ಆಗಿದ್ದೇನೆ. ಬೆಳಗಿನ ಉಪಹಾರಕ್ಕೋಸ್ಕರ ಹುಡುಕಾಡ್ತಾನೆ ಇರ್ತೀವಿ, ತುಂಬ ಚೆನ್ನಾಗಿರೋ ಟಿಫನ್ ಅಂದರೆ ಬೆಳಗಿನ ಉಪಹಾರ ಎಲ್ಲಿ ಸಿಗುತ್ತೆ ಅಂತ. ಸೊ ಅಂಥದ್ದೊಂದು ನನಗೆ ಸಿಕ್ಕಿದ್ದಂಥದ್ದು ಬನಶಂಕರಿ ಸೆಕೆಂಡ್ ಸ್ಟೇಜು, ಕುಮಾರಸ್ವಾಮಿ ಲೇಔಟ್, ಕದರನಹಳ್ಳಿ ಮೇನ್ ರೋಡು. ಸೊ ಇಲ್ಲಿ ಆಂಧ್ರ ಸ್ಟೈಲ್ ನಾಯ್ಡು ಹೋಟೆಲ್ ಟಿಫನ್ ಸೆಂಟರ್ ಅಂತ ಒಂದಿದೆ. ಇಲ್ಲಿ ತುಂಬ ಚೆನ್ನಾಗಿರೋಂಥ ದೋಸೆ ಆಗಿರ್ಬೋದು, ಇಡ್ಲಿ, ಚಿತ್ರಾನ್ನ ಜಾಸ್ತಿ ಹೋಗುತ್ತಂತೆ. ಸೊ ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಸೊ ಹಂಗಾಗಿ ಅದನ್ನು ಟ್ರೈ ಮಾಡೋಣ ಅನ್ನಿಸ್ತು. ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು, ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕೇಸಬ್ರೋ ನಾಯ್ಡು. ಓಕೆ, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಆಂಧ್ರ ಸ್ಟೈಲ್? 22 ವರ್ಷ ಆಯ್ತು ಸರ್. 22 ವರ್ಷ? ಸೂಪರ್ ಸರ್. ಓಕೆ, ಮತ್ತೆ ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ನಮ್ಮ ಹತ್ರ ತಟ್ಟೆ, ಇಡ್ಲಿ, ದೋಸೆ, ರೈಸ್ ಬಾತ್ ಒಂದು ದಿವಸ, ಪಲಾವ್ ಒಂದು ದಿವಸ, ಒಂದೊಂದು ದಿವಸ ಒಂದೊಂದು ಚೇಂಜ್ ಮಾಡ್ತಾ ಇತ್ತು ರೈಸ್. ಚೇಂಜ್ ಆಗುತ್ತೆ? ಚೇಂಜ್ ಆಗುತ್ತೆ. ಟೊಮೆಟೊ ಬಾತ್ ಒಂದು ದಿವಸ, ಗೀ ರೈಸ್ ಒಂದು ದಿವಸ. ಓಕೆ, ಚಿತ್ರಾನ್ನ ಫೇಮಸ್ ನಮ್ಗೆ. ಚಿತ್ರಾನ್ನ ಫೇಮಸ್? ಉದ್ದಿನ ವಡೆ, ಮಸಾಲೆ ವಡೆ. ಉದ್ದಿನ ವಡೆ, ಮಸಾಲೆ ವಡೆ. ಮಧ್ಯಾಹ್ನ ಅನ್ನ ಸಾಂಬಾರು, ಮುದ್ದೆ, ಪರೋಟ. ಮಧ್ಯಾಹ್ನ ಸಿಗುತ್ತಾ? ಮಧ್ಯಾಹ್ನ. ಓಕೆ ಓಕೆ, ರೆಡಿಮೇಡ್ ಆಗ್ಬೋದು, ಇಲ್ಲೇ ಎಲ್ಲ ರೆಡಿ ಮಾಡೋದು. ಪರೋಟ ಕೂಡ ನೀವೇ ಮಾಡೋದು? ಪರೋಟ ಇಲ್ಲಿ. ಓಕೆ ಓಕೆ, ಮತ್ತೆ ಇನ್ನು ಪ್ರೈಸಸ್ ಏನಿದೆ ಸರ್? ಎಲ್ಲ 35 ರೂಪಾಯಿ ಸರ್. 35? ವಡೆ 10 ರೂಪಾಯಿ, ವಡೆ 10 ರೂಪಾಯಿ, ಉದ್ದಿನ ವಡೆ ಮಸಾಲೆ ವಡೆ 10 ರೂಪಾಯಿ, 10 ರೂಪಾಯಿ. ಮಧ್ಯಾಹ್ನ ಮಸಾಲೆ ವಡೆ ಸಿಗ್ತದೆ 5 ರೂಪಾಯಿ. ಓಕೆ ಓಕೆ, 35 ಅನ್ನ ಸಾಂಬಾರು. ಮತ್ತೆ ಇನ್ನು ಟೈಮಿಂಗ್ ಏನಿದೆ ಸರ್? ಟೈಮಿಂಗ್ ಬೆಳಿಗ್ಗೆ 6:00 6:00 12 ಹಾಕಿರುತ್ತೆ. ಟಿಫನ್ 12 ಗಂಟೆವರೆಗೂ ಇರುತ್ತೆ. ಮತ್ತೆ ಅನ್ನ ಸಾಂಬಾರು. ಅನ್ನ ಸಾಂಬಾರು ಎಷ್ಟು ಗಂಟೆ? ಅನ್ನ ಸಾಂಬಾರು 3 ಗಂಟೆ. 3 ಗಂಟೆ, 1 ಗಂಟೆಯಿಂದ 3. ಹಾಂ, 1 ಗಂಟೆಯಿಂದ 3. ಇದರಂಥದ್ದು ಬನಶಂಕರಿ ಸೆಕೆಂಡ್ ಸ್ಟೇಜ್. ಸೊ ನಿಯರೆಸ್ಟ್ ಪಾಯಿಂಟ್ ಏನೋ ಇದೆಯಾ ಸರ್ ಹೋಟ್ಲಿಗೆ ಬರೋದಕ್ಕೆ? ನಿಯರ್ ಅಂದರೆ ಇಲ್ಲಿ ಕದರನಹಳ್ಳಿ ಮೇನ್ ರೋಡ್ ಇದು. ಓಕೆ, ಸ್ಪಿಟ್ ಆಗೋ ಬ್ಯಾಕ್ರಿ ಆಪೋಸಿಟ್. ಹಾಂ, ಓಕೆ ಓಕೆ, ಫೈನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ,
ಮೊದಲನೇದು ಇಡ್ಲಿ. ಇಡ್ಲಿ ಬಿಟ್ಬಿಡ್ತೀವ, ಸೊ ಇಡ್ಲಿ ಅಂತ ತೊಗೊಂಡಿದ್ದು ಅಂತೀವಿ. ಸೊ ಇಡ್ಲಿ ತೊಗೊಂಡಿದ್ದೀವಿ, ಮತ್ತು ಒಂದು ಉದ್ದಿನ ವಡೆ. ಉದ್ದಿನ ವಡೆ ಜೊತೆಗೆ ಎರಡು ಥರ ಚಟ್ನಿ ಸಿಗೋದೆ ನಿಮಗೆ, ಕಾಯಿ ಮತ್ತು ಉರ್ಗಡ್ಲೆ ಹಾಕಿರೋಂಥದ್ದು, ಮತ್ತು ಇನ್ನೊಂದು ಕೆಂಪು ಚಟ್ನಿ, ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೆಂಪು ಮೆಣಸಿನಕಾಯಿ ಬಳಸಿ ಮಾಡಿರುವಂಥದ್ದು. ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗೇ ಇದೆ, ತುಂಬ ಮೆತ್ತಗೆ ಸಿಗುತ್ತೆ ಇಡ್ಲಿ. ತಟ್ಟೆ ಇಡ್ಲಿ ಸಿಗೋಂಥದ್ದು, ಪುಟಾಣಿ ಇಡ್ಲಿ ನಿಮಗೆ ಇಲ್ಲಿ ಸಿಗುವುದಿಲ್ಲ. ಕಾಯಿ ಚಟ್ನಿ ಜೊತೆ ಇಡ್ಲಿ ಮತ್ತು ಚಟ್ನಿ. ಇಡ್ಲಿ ಅಂತೂ ಮೆತ್ತಗಿದೆ, ಮತ್ತು ಇನ್ನು ಚಟ್ನಿ. ಆ ಖಾರ ಭಾಳ ಇಷ್ಟ ಆಗುತ್ತೆ, ಲೈಟ್ ಖಾರ, ಅಂಥ ಹೆವಿ ಖಾರ ಬರೋಲ್ಲ. ಇನ್ನು ಕಾಯಿ ಉರುಗಡ್ಲೆ ಕ್ರಮ ನಿಮಗೆ ಸಿಗೋಂಥದ್ದು, ಚೆನ್ನಾಗಿದೆ. ಇಡ್ಲಿ ಅಂತೂ ಬೆಂಕಿ. ಕೆಂಪು ಚಟ್ನಿಯ ಜೊತೆಗೆ ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರಂತೆ. ಇದೊಂಥರ ಡಿಫ್ರೆಂಟ್ ಆಗಿದೆ, ಏನಂದರೆ ಆ ಬೆಳ್ಳುಳ್ಳಿ ಘಮನೇ ನಿಮಗೆ ಜಾಸ್ತಿ ಬರೋಂಥದ್ದು. ಬೇರೆದ್ರಲ್ಲಿ ಅಂದರೆ ಕಾಯಿ ಚಟ್ನಿಲಿ ಬೆಳ್ಳುಳ್ಳಿ ಘಮ ಅಷ್ಟೊಂದು ಬರೋಲ್ಲ, ಅದು ಖಾರ ಸ್ವಲ್ಪ ಜಾಸ್ತಿ ಬರೋಂಥದ್ದು ಹಸಿರು ಮೆಣಸಿನ್ಕಾಯ್ದು. ಬಟ್ ಇದರಲ್ಲಿ ಖಾರ ಬರೋಲ್ಲ, ಆ ಬೆಳ್ಳುಳ್ಳಿ ಘಮ ನಿಮಗೆ ಜಾಸ್ತಿ ಬರೋಂಥದ್ದು. ಓಕೆ, ನೆಕ್ಸ್ಟು ನಮ್ಮ ಗಮನ ಉದ್ದಿನ ವಡೆಯ ಮೇಲೆ. ವಡೆಯ ವಡೆ ಉದ್ದಿನ ವಡೆ ಚೆನ್ನಾಗಿ ಕಾಣಿಸ್ತದೆ. ಈರುಳ್ಳಿ, ಕಾಯಿ, ಮೆಣಸು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸಿರುವಂಥದ್ದು ಸೂಪರ್ ಚೆನ್ನಾಗಿದೆ. ಚಟ್ನಿ ಜೊತೆ ತೊಗೊಂಡು ಚೆನ್ನಾಗಿದೆ. ಇಡ್ಲಿ ಮತ್ತು ಉದ್ದಿನ ವಡೆ ಕಾಂಬಿನೇಷನ್ ಮಸ್ತ್ ಇರುತ್ತೆ. ಇಡ್ಲಿ ವಡೆ ಆದಮೇಲೆ ಚಿತ್ರಾನ್ನ ತೊಗೊಂಡಿದ್ದೀವಿ. ಚಿತ್ರಾನ್ನ ಇಲ್ಲಿ ಜಾಸ್ತಿ ಹೋಗೋದಂತ, ರೈಸ್ ಬಾತು ಕೂಡ ಸಿಗುತ್ತೆ, ರೈಸ್ ಬಾತು ದೋಸೆ ಅದು ಸಿಗುತ್ತೆ, ಬಟ್ ಇಲ್ಲಿ ಚಿತ್ರಾನ್ನ ಜಾಸ್ತಿ ಹೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಚಿತ್ರಾನ್ನ ತೊಗೊಂಡಿದ್ದೀವಿ, ನಿಂಬೆ ಹಣ್ಣಿನ ಚಿತ್ರಾನ್ನ. ಮಾಮೂಲಿ ಅರಿಶಿನ ಜಾಸ್ತಿ ಯೂಸ್ ಮಾಡಿರ್ತಾರೆ, ಸೊ ಹಾಗಾಗಿ ನಿಮಗೆ ಈ ಕಲರ್ ಬರುತ್ತೆ ಅಲ್ವಾ, ಯಾರಿಗೂ ಗೊತ್ತಿಲ್ಲ. ಸೊ ಚಿತ್ರಾನ್ನ ಅದ್ಭುತವಾಗಿದೆ. ಚಟ್ನಿ ಕೊಟ್ಟಿರ್ತಾರೆ, ಚಟ್ನಿ ಜೊತೆನಾದರೂ ನೀವು ಟ್ರೈ ಮಾಡ್ಬೋದು, ಅಥವಾ ಹಾಗೆ ಕೂಡ ನೀವು ತಗೋಬೋದು. ಗಾಳಿ ಜಾಸ್ತಿ ಇದೆ ಇವತ್ತು. ಚಿತ್ರಾನ್ನ ಅಂದಾಗ ಆ ನಿಂಬೆಹಣ್ಣಿನ ಹುಳಿ ಸಿಗಲೇಬೇಕು, ಸೊ ಹಾಗಾಗಿ ಆ ನಿಂಬೆಹಣ್ಣಿನ ಹುಳಿ ಸಿಗುತ್ತೆ. ಮತ್ತು ಇನ್ನು ನೆಕ್ಸ್ಟ್ ಬಂದರೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ನಾಡಿದ್ದೀನಿ ಅಂತ ಅದು ಅವಾಗವಾಗ ಹೇಳ್ತಾ ಇರುತ್ತೆ, ಅದು ಕೂಡ ಚೆನ್ನಾಗಿದೆ. ಮತ್ತು ಇನ್ನು ಹಸಿರು ಮೆಣಸಿನ್ಕಾಯಿ ಲೈಟಾಗಿ ಖಾರ ಸಿಗುತ್ತೆ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಘಮ ನಿಮಗೆ ನೀಟಾಗಿ ಸಿಗುತ್ತೆ. ಚಟ್ನಿ ಇರುತ್ತೆ, ಚಟ್ನಿ ಜೊತೆ ನೀವು ಟ್ರೈ ಮಾಡ್ಬೋದು, ಆರ್ ಹಾಗೆ ಕೂಡ ನೀವು ತಿನ್ಬೋದು. ಚೆನ್ನಾಗಿದೆ. ನಿಮಗೆ ಬಹಳ ಇಷ್ಟ ಆಗೋಂಥದ್ದೇ ಆ ಹುಳಿ, ಆ ನಿಂಬೆಹಣ್ಣು ಹಾಕಿರ್ತಾರಲ್ಲ ಅದರದ್ದು ಹುಳಿ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ನನಗೆ ಇಡ್ಲಿನೂ ಬಹಳ ಇಷ್ಟ ಆಯಿತು, ಮತ್ತು ಆ ಚಿತ್ರಾನ್ನದ ಆ ಹುಳಿ ಇದೆಯಲ್ಲ ಅದು ಬಹಳ ಇಷ್ಟ ಆಯಿತು. ಮತ್ತು ಇನ್ನು ಚಟ್ನಿ, ಚಟ್ನಿ ಅಂತ ಬಂದಾಗ ಕಾಯಿ ಚಟ್ನಿ ಚೆನ್ನಾಗಿದೆ, ಮತ್ತು ಇನ್ನು ಕೆಂಪು ಚಟ್ನಿ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಘಮ ನಿಮಗೆ ಜಾಸ್ತಿ ಬರೋಂಥದ್ದು ತುಂಬ ಚೆನ್ನಾಗಿದೆ. ಚಿಕ್ಕದಾಗಿದ್ದರೂ ನೀಟಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ, ನನಗದು ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.